Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಕ್ಕಿ ಹಿಟ್ಟಿಂದ ಶಾವಿಗೆ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದು ಇದೂ ಒತ್ತು ಶಾವಿಗೆನೇ, ಬಟ್ ಅಕ್ಕಿ ಹಿಟ್ಟಿಂದ ಮಾಡೋದು ಇನ್ಸ್ಟೆಂಟಾಗಿ. 1 ಕಪ್ ಅಕ್ಕಿ ಹಿಟ್ಟು, 1 ಟೀಸ್ಪೂನ್ ಎಣ್ಣೆ, 1/2 ಕಪ್ಪು ತೆಂಗಿನಕಾಯಿ ಹಾಲು ದಪ್ಪದ್ದು ಮತ್ತು ಉಪ್ಪು ತೋರಿಸಿದ್ದೀನಿ. ಈಗ ಒಂದು ಪ್ಯಾನ್ಗೆ ನೀವು 1 ಕಪ್ಪು ಅಕ್ಕಿ ಹಿಟ್ಟಿಗೆ 1/4 ಕಪ್ಪು ನೀರು ಹಾಕ್ಕೋಬೋದು. ಯಾಕಂದರೆ ನೀವು ನೋಡಿ ಮಾಡಿ ಹಾಕೋಬೇಕಾಗತ್ತೆ. ನಾನು ಅಕ್ಕಿ ಹಿಟ್ಟನ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಹಾಕಿದ್ದೀನಿ. ಹಾಗೆ 1/4 ಕಪ್ಪು ದಪ್ಪ ಕೋಕೋನಟ್ ಮಿಲ್ಕ್ ಅಂದರೆ ತೆಂಗಿನಕಾಯಿದ ಹಾಲು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು, 1/4 ಟೀಸ್ಪೂನಷ್ಟು ಸಾಕಾಗುತ್ತೆ, ಅಥವಾ 1/3 ಟೀಸ್ಪೂನು. ಹಾಗೆ 1 ಟೀಸ್ಪೂನು ಎಣ್ಣೆ, ಕುಕ್ಕಿಂಗ್ ಆಯಿಲ್ ಯಾವುದೂ, ಹಸಿ ಎಣ್ಣೆ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಾಯಿಲ್ ಮಾಡಬೇಕು. ಅದು ಫಸ್ಟ್ ಚೆನ್ನಾಗಿ ಬಾಯಿಲ್ ಮಾಡಿ ಒಂದು ಸ್ಟೀರ್ ಕೊಡಿ, ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಒಂದ್ಸತಿ. ಈಗ ಫ್ಲೇಮ್ನ ಸಿಮ್ಗೆ ಮಾಡಿ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಜರಡಿ ಹಿಡಿದಿರೋದು ಹಾಕ್ಬಿಟ್ಟು ಫೈನಾಗಿರಬೇಕು ಅಕ್ಕಿ ಹಿಟ್ಟು. ಅದನ್ನು ಚೆನ್ನಾಗಿ ಥಿಕ್ಕನ್ ಆಗೋ ತನಕ, ದಪ್ಪ ಗಟ್ಟಿಯಾಗಿ ಬರುವ ತನಕ ನೋಡಿ, ಹಾಕಿ ಸಾಫ್ಟಾಗಿ ಎಲ್ಲ ನೀರು ಅಬ್ಸಾರ್ಬ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ ಅದನ್ನು. ನೋಡಿದ್ಲ, ಈಗ ನೋಡಿ ಪ್ಯಾನ್ ಬಿಡೋಕ್ಕೆ ಆಯಿತು, ನೋಡಿ ಹಾಗೆ ಪ್ಯಾನ್ ಬಿಡ್ತಾ ಇದೆ, ಹೌದಾ. ಈಗ ಅದು ಕುಕ್ ಆಗಬೇಕು, ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಹೀಗೆ ಸ್ಟೀರ್ ಮಾಡಿಕೊಂಡು ಹಾಗೆ ಹಿಟ್ಟನ್ನೆಲ್ಲ ಸೌಟಿಂದ ಹೀಗೆ ಹೀಗೆ ಮಾಡಿ ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಸಾಧಾರಣ 1 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಈಗ ಚೆಕ್ ಮಾಡಿ ನೋಡಿ ಏನಾಗಿದೆ ಅಂತಂದ್ಬಿಟ್ಟು. ಈಗ ನೋಡಿ ಪ್ಯಾನಿಂದ ಬಿಡ್ತಾ ಇದೆ, ಬಿಟ್ಟಿದೆ ನೋಡಿದೆ, ಹೌದಾ. ಕೆಳಗಡೆಯಿಂದ ಒಂಚೂರು ಸ್ಟಿಕ್ ಆಗ್ತಾ ಇಲ್ಲ, ನೋಡಿದ್ರಲ್ಲ. ಈಗ ನೋಡಿ ಹೇಗೆ ಗೊತ್ತಾಗುತ್ತೆ ಅಂದರೆ, ಕೈಗೆ ನೀವು ಬಾಲ್ ಮಾಡಿದಾಗ ನಾನ್ ಸ್ಟಿಕ್ ಆಗಿ ಬಾಲ್ ಇರಬೇಕು, ಕೈಗೆ ಅಂಟಬಾರ್ದು. ಈಗ ಕೈನ ನೀವು ತಣ್ಣೀರಲ್ಲಿ ಇದು ಮಾಡಿಕೊಂಡು ಅದ್ಕೊಂಡು ನಿಮಗೆ ಎಷ್ಟು ದೊಡ್ಡದು ಬಾಲ್ ಹಿಟ್ ಬಾಲ್ ಮಾಡೋದು ಆಲೋಚನೆ ಇದೆಯೋ ಅಷ್ಟು ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಒಂದು ಕೊಲೆಂಡ್ರಲ್ಲಿ ಇಡಿ. ಎಲ್ಲ ಉಳಿದಿರೋ ಹಿಟ್ಟನ್ನು ಹಾಗೆಯೇ ಮಾಡ್ಕೊಳ್ಳಿ. ಈಗ ಇಡ್ಲಿ ಸ್ಟೀಮರು ಬಿಸಿಯಾಗಿದೆ, ಅದರಲ್ಲಿ ಈ ಇದನ್ನು ಕೊಲೆಂಡ್ರಲ್ಲಿ ಇಟ್ಟಿದ್ದೀವಲ್ಲ, ಇದು 1 ಕಪ್ಗೆ ನಿಮ್ಗಾಗೋದು ಒಟ್ಟಿಗೆ 5 ಏನೇ. ಅದು ಹೆಚ್ಚು ಕಮ್ಮಿ ಸಣ್ಣ ಸಣ್ಣದು ದೊಡ್ಡದು ಎಲ್ಲ ಆಗಿದೆ ನಾನು ಮಾಡಿರೋದು, ಬಟ್ ಹೆಚ್ಚು ಕಮ್ಮಿ ನಿಮಗೆ 5 ಶಾವಿಗೆ ಇದರಲ್ಲಿ ಸಿಗೋದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಸಾಫ್ಟಾಗಿ ಫಸ್ಟ್ ಕ್ಲಾಸಾಗುತ್ತೆ. ಇದನ್ನು 6 ರಿಂದ 8 ನಿಮಿಷ ತನಕ ಇದರಲ್ಲಿ ಸ್ಟೀಮ್ ಮಾಡ್ಕೊಳ್ಳಿ, ಇಡ್ಲಿ ಸ್ಟೀಮ್ ಮಾಡ್ತೀವಲ್ಲ ಹಾಗೆ. ಈಗ ನೋಡಿ 8 ನಿಮಿಷದ ನಂತರ ಏನಾಗಿದೆ ಅಂತಂದ್ಬಿಟ್ಟು ನಾನು ಚೆಕ್ ಮಾಡಿ ನೀವು ನೋಡಿ ನೋಡಿ ಗೊತ್ತಾಗ್ತಾ ಇದೆ ನಿಮ್ಗೆ. ಇವಾಗ ತೋರಿಸ್ತೀನಿ, ಅದು ನೋಡಿ ಪ್ರೆಸ್ ಮಾಡಿದಾಗ ಅದಕ್ಕಿಂತ ಆಗಬಾರ್ದು, ನೋಡಿ ಕ್ಲೀನಾಗಿ ಬಂದುಬಿಡಬೇಕು, ಆಯ್ತಲ್ಲ. ಈಗ ನಾವು ಇದನ್ನ ಸೇವಿಯಾದು ಅಚ್ಚಿನ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡ್ಕೊಳ್ಳೋಣ. ಅದು ನಂದು ಸಿಲಿಂಡ್ರಿಕಲ್ ಶೇಪ್ ಆಗಿದ್ದರಿಂದ ನಾನು ಆ ಶೇಪ್ದು ಇದು ಮಾಡಿದ್ದೀನಿ, ಗುಳಿಗೆಗಳನ್ನ ಮಾಡಿದ್ದೀನಿ. ಈಗ ನಾನು ಈ ಪ್ಲೇಟ್ನ ಹಾಕಿದ್ದೀನಿ, ಅದಕ್ಕೆ ತುಂಬ ತೆಳುವುದು ಸಣ್ಣದು ಹಾಕಿಲ್ಲ, ಸ್ವಲ್ಪ ದಪ್ಪದ ಹಾಕಿದ್ದೀನಿ. ಈಗ ನಾವು ಮಾಡಿರೋ ಗುಳಿಗೆ ಇದೆಯಲ್ಲ ಕುಕ್ ಮಾಡಿರೋದು, ಅದನ್ನು ಹಾಕ್ಕೊಳ್ಳಿ ಹಿಟ್ಟನ್ನ ಅದರಲ್ಲಿ, ಮತ್ತು ಕೆಳಗಿನ ಅಲೈನ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ತೋರಿಸಿದ್ದೀನಿ ನೋಡಿ ಯಾವ್ದು ಹಾಕಿದ್ದೀನಿ ಅಂತ. ಈಗ ಆಲ್ರೆಡಿ ಒಂದು ಮಾಡಿಟ್ಟಿದ್ದೀನಿ ನಾನು. ಈಗ ಅದು ಶಾವಿಗೆನ ಪ್ರೆಸ್ ಮಾಡ್ಕೊಳ್ಳಿ. ನೀವು ಒತ್ತು ಶಾವಿಗೆದು ನಾರ್ಮಲ್ ನಿಮ್ಮನೇಲಿ ಯಾವುದಿದೆಯೋ ಅದರಿಂದನೇ ಮಾಡ್ಕೋಬೋದು, ಇದೇ ಯೂಸ್ ಮಾಡ್ಕೋಬೇಕು ಅಂತ ಯಾವುದರಲ್ಲೂ ಇಲ್ಲ. ಬಿಸಿ ಇರಬೇಕಾದ್ರೆ ಯಾವತ್ತೂ ಶಾವಿಗೆ ಹಿಂಡ್ಕೋಬೇಕು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ, 5 ಆಗೋದು ನಿಮ್ಗೆ ಇದರಲ್ಲಿ ಈ ಅಳತೆಯಲ್ಲಿ, 1 ಕಪ್ಪಲ್ಲಿ 5 ಶಾವಿಗೆ ಆಗುತ್ತೆ ಅಷ್ಟೇ. ಆದರೆ ತುಂಬ ಚೆನ್ನಾಗಿ ಬಿಡಿಬಿಡಿಯಾಗಿ ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ಇದು ಇದ್ರದ್ದು ಹಾಲು, ಏನದು ಸ್ವೀಟ್ ಮಿಲ್ಕ್ ಜಾಗರಿ ಬೆಲ್ಲ ಹಾಕಿರೋದು, ಅದರಲ್ಲಿ ನಾವು ಎಂಜಾಯ್ ಮಾಡ್ಬೋದು. ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಹಾಕ್ತಾ ಇದ್ದೀನಿ ನೋಡಿ. ನಿಮಗೆ ಶಾವಿಗೆ ಸರಿ ಆಗದೆ ಇದ್ದರೆ ನಿಮಗೆ ಹೀಗೆ ಬಿಡಿ ಚೆನ್ನಾಗಿ ತಗೊಳ್ಳಿಕ್ಕೆ ಬರೋದಿಲ್ಲ, ಕಟ್ ಮಾಡಲಿಕ್ಕೆ ಬರೋದಿಲ್ಲ ನೋಡಿ. ಅದು ಕರಗ್ಬಿಡುತ್ತೆ, ಶಾವಿಗೆ ಸರಿ ಆಗದೆ ಇದ್ದರೆ ಹಾಲಲ್ಲಿ ಹಾಕಿದಾಗ ಕರಗೋಗ್ಬಿಡುತ್ತೆ. ಅದು ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಾಗಿದೆ. ಬಾಯಲ್ಲಿ ಹಾಕಿದ್ರೆ ಕರಗತ್ತಷ್ಟು ಚೆನ್ನಾಗಾಗಿದೆ. ಇದನ್ನು ಚಟ್ನಿ ಜೊತೆಯೂ ಎಂಜಾಯ್ ಮಾಡ್ಬೋದು, ಉಪ್ಪಿನಕಾಯಿ ರಸದ ಜೊತೆಗೆ ಕೊಬ್ಬರಿ ಎಣ್ಣೆ ಜೊತೆಗೆ ಎಂಜಾಯ್ ಮಾಡ್ಬೋದು. ಇದನ್ನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.